ಸರ್ ನಮಸ್ಕಾರ ಸರ್. ಸರ್ ನೃಪತುಂಗ ಅಂತ ತುಮಕೂರಿಂದ ಪತ್ರಿಕೆಯವರು, ವಿಜಯಕಾಲ ಮತ್ತೆ ಸತ್ಯಸಮರ ಎರಡು ಪತ್ರಿಕೆ ಎಡಿಟರ್. ಅದೇ ಒಂದ್ ಸ್ವಲ್ಪ ನಿಮ್ ಹತ್ರ ಮಾತಾಡ್ಬೇಕಾಯ್ತು, ಅದಕ್ಕೆ ಫೋನ್ ಮಾಡ್ದೆ. ಏನಪ್ಪ ಸರ್? ಅದೇ ಈಗ ಒಂದು ಸಮರ ಸಾರಿದ್ರಿ ನೀವು, ಯಾವ ವಿಚಾರಕ್ಕೆ ಈ ಒಂದು ಆನ್ಲೈನ್ ರಮ್ಮಿ ವಿಚಾರಕ್ಕೆ ನೀವು ಸಮರ ಸಾರಿದ್ರಿ. ಅದು ರಾಜ್ಯದಾದ್ಯಂತ ಒಂದು ತಿರುವು ಪಡ್ಕೊಂಡಿತ್ತು, ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಅದಕ್ಕೋಸ್ಕರ ನಿಮ್ಮ ಸಹಕಾರ ಬೇಕಿತ್ತು. ಅದಕ್ಕೋಸ್ಕರ ನಾನು ನಿನ್ನೆಯಿಂದ ಟ್ರೈ ಮಾಡಿದೆ, ಇವತ್ತು ಸಿಕ್ಕಿದೆ. ಅಯ್ಯೋ ಭಗವಂತ, ಇವಂದೇನಿದು ಒಬ್ಬಂಟಿ ಹೋರಾಟ? ಇಂದು ಇವನ್ ಪೇಜ್ ಅಲ್ಲಿ ಒಬ್ಬಂಟಿ ಹೋರಾಟ ಅಂದ್ರೆ, ಒಬ್ಬಂಟಿ ಹೋರಾಟಕ್ಕೆ ಪತ್ರಿಕೆ ಕೈ ಜೋಡಿಸುತ್ತೆ. ನಮ್ದು ಎರಡಿದೆ, ವಿಜಯಕಾಲ ಪತ್ರಿಕೆ. ಅಪ್ಪಿ ಇವನ್ ಸಹವಾಸ ಮಾಡಬೇಡಿ. ಇವನು ಒಬ್ಬಂಟಿ ಹೋರಾಟ ಆಗಿ ಇರ್ಲಿ, ನೀವು ಜೋಡಿಸಿ, ನೀವೇ ನಿಮ್ ಕಡೆಯಿಂದ ಹೋರಾಡಿ, ಎಲ್ಲರೂ ಅವ್ರವ್ರ ಕಡೆಯಿಂದ ಹೋರಾಡ್ಲಿ ಅಂತ ಒಂದು ಹೊಸ ಆಯಾಮ. ಇಬ್ಬರು ರಾಜ್ಯದ ಜನತೆಗೆ, ನಮ್ಮ ಭಾರತಕ್ಕೆ ಒಂದು ಶ್ರಾಪ ಇದೆ ಗೊತ್ತಾ? ಏನು ಖಂಡಿತ, ಎವ್ರಿ ಬಾರ್ನ್ ಇಂಡಿಯನ್ ಇಸ್ ಎ ಫಿಲಾಸಫರ್ ಅಂತೆ, ಹೇಳೋದು ಕೇಳಿ. ಹೌದು, ನಮ್ಮ ಭಾರತಕ್ಕೆ ಒಂದು ಶಾಪ ಇದೆ, ಪ್ರತಿಯೊಬ್ಬ ಭಾರತೀಯನು ಒಬ್ಬ ಫಿಲಾಸಫರ್ ಅಂತೆ. ಹೌದು ಸರ್. ಇಬ್ಬರು ಸೇರಿದ್ರೆ ತರ್ಕ ಮಾಡ್ತಾರಂತೆ, ಮೂರು ಜನ ಸೇರಿದ್ರೆ ಜಗಳ ಮಾಡ್ತಾರಂತೆ. ಹಾಗಾಗಿ ನಿಮ್ಮ ಮಾತುಗಳು ಕೇಳಕ್ಕೆ ಚಂದ. ನಾನು ಹೇಳಕ್ ಹೊರಟ್ರ ಅಂತ ವಿಚಾರ ಏನು ಅಂದ್ರೆ, ಸರ್ ಈಗ ಹಿಂದೆ ಪ್ಲೇವಿನ್ ಇತ್ತು, ಆನ್ಲೈನ್ ಇತ್ತು, ಎಷ್ಟೋ ಜನ ಬೀದಿಗೆ ಹೆಣ್ಮಕ್ಳು ಬಂದ್ರು, ತಿರುಗಿ ನೆಕ್ಸ್ಟ್ ಅದಾದ್ಮೇಲೆ ಎಷ್ಟೋ ಜನ ಗಂಡದಿರನ್ನ ಕಳ್ಕೊಂಡ್ರು, ಬೀದಿಗೆ ಬಿದ್ರು. ಅದಾದ್ಮೇಲೆ ಮತ್ತೆ ಸಿಂಗಲ್ ನಂಬರ್ ಬಂತು, ಸಿಂಗಲ್ ನಂಬರ್ ವಿರುದ್ಧನೂ ಕೂಡ ಜನ ರುಚಿಗೆದ್ರು, ಅದು ಕೂಡ ನಿಂತೋಯ್ತು. ಇವತ್ತಿನ ದಿನ ಆನ್ಲೈನ್ ರಮ್ಮಿ ವಿರುದ್ಧ, ಯಾಕೆಂದ್ರೆ ಇವತ್ತಿನ ದಿನ ಹೊರಗಡೆ ಜೂಜಿಲ್ಲ ಅಂದ್ರೆ ಹೊರಗಡೆ ನಮ್ಮ ಮನೆಯೊಳಗೆ ಕುತ್ಕೊಂಡು ಜೂಜಾಡ್ಸೋ ಅಂತ ಪ್ರಕ್ರಿಯೆ ಬಂದಾಗ ನೀವು ಧ್ವನಿ ಎತ್ತಿದವರು ಮೊದಲನೇದಾಗಿ ಅಹೋರಾತ್ರ ಅವರು. ನಿಮ್ಮ ಆಶೀರ್ವಾದ ಅಷ್ಟೇ. ದಯವಿಟ್ಟು ಕ್ಷಮಿಸಿ, ನಾನು ನಿಮ್ಗಿನ ತುಂಬಾ ಚಿಕ್ಕವನು, ನನಗೆ ನನ್ನ ಪತ್ರಿಕೆನಲ್ಲಿ ಸುದ್ದಿ ಮಾಡಲೇಬೇಕು ಅಂತ ಅನ್ನಿಸ್ತು. ಹಾಗಾಗಿ ನೀವು ಮಾಡಿ, ನೀವು ಸಂಪೂರ್ಣ ಸರ್ವಸ್ವತಂತ್ರರು, ಈ ಆಡಿಯೋನೇ ಅದಕ್ಕೆ ಸಾಕ್ಷಿ. ನೀವು ಇವಾಗ ನಿನ್ನ ಅಪಿ ಇವನು ವ್ಯಕ್ತಿಯಾಗಿ ಮಾತಾಡ್ತಿಲ್ಲ, ಒಂದು ಪತ್ರಿಕೆಯಾಗಿ ಮಾತಾಡ್ತಿರೋದ್ರಿಂದ ನಾನು ಪ್ಲೂರಲ್ ಆಗಿ ಸಂಬೋಧನೆ ಮಾಡ್ತಾ ಇದ್ದೇನೆ. ನಿಮ್ದೊಂದು ಪತ್ರಿಕೆ, ಅದರಲ್ಲಿ ಹತ್ತಾರು ಜನ ಕೆಲಸ ಮಾಡ್ತಾ ಇದ್ರಿ, ನೀವೆಲ್ಲ ಸೇರಿ ಎಲ್ಲರನ್ನೂ ಮಾತಾಡ್ತಾ ಇದ್ದೀನಿ ಈ ಆಡಿಯೋದಲ್ಲಿ. ಇವನನ್ನು ನೀವು ನೀನು ಏ ಅಹೋರಾತ್ರ ಏನೋ ನಿಮ್ದು ಹೋರಾಟ ಅಂತಾನೆ ಮಾತಾಡಿ. ಯಾಕಂದ್ರೆ ಇದು ಈ ಪ್ಲೂರಲ್ ಎಲ್ಲ ನಮ್ ದೇಶಕ್ಕೆ ಬಂದಿದ್ದು ಯಾವಾಗ ಗೊತ್ತಾ? ಈ ವಿದೇಶಿ ಆಕ್ರಮಣಕಾರರು ಬಂದು ಬೆನ್ನು ತೋರಿಸ್ಬೇಡಿ ನಮಗೆ ಅಂತ ನಮ್ಮ ದೇಶದ ಜನಗಳ ಬೆನ್ನ ಮೇಲೆ ಕಾಲೆತ್ತು ಕುದುರೆ ಹತ್ತು ಅಂತ ಪರಿಸ್ಥಿತಿಗೆ ತಂದ್ಬಿಟ್ರು. ಒಬ್ಬರನ್ನ ಇಬ್ರು ಅಂತ ಮಾತಾಡಿ ಅಂತ ಹೇಳಿದ್ರು, ಅದು ತಪ್ಪದು. ಅಲ್ಲ ಅಲ್ಲ, ಆಕ್ಚುಲಿ ನೀವು ಬಂದು ನಿಮ್ಮನ್ನು ಕೂಡ ಮೂರ್ಖ ಅಂತ ಕಳ್ಕೊಂತೀರಿ. ನೀವು ಅನ್ಬೇಡಪ್ಪ, ನೀವು ಅನ್ಬೇಡಪ್ಪ, ನೀವು ಚೇಂಜ್ ಆಗಪ್ಪ ನೀನು ಅಂತ ಹೇಳಿ. ಇವಾಗ ನೋಡಪ್ಪ, ಈ ಆಡಿಯೋ ಫೇಸ್ಬುಕ್ ಅಲ್ಲಿ ಬರುತ್ತೆ. ಈ ಆಡಿಯೋದಲ್ಲಿ ನಿಮ್ಮ ಪತ್ರಿಕೆ ಇದೆಯಲ್ಲ, ನಿಮ್ ಪತ್ರಿಕೆಯ ಒಂದು ಗುಂಪನ್ನ ಕುರಿತು ಮಾತಾಡ್ತಾ ಇದ್ದೇನೆ ಅವ್ರ ಹತ್ರ. ನಿಮ್ಮಲ್ಲಿ ಬಂದ ಈ ಆಲೋಚನೆ ಇದೆಯಲ್ಲ, ದೇವತಾ ಆಲೋಚನೆ ಇದು. ಅಹೋರಾತ್ರ ಒಬ್ಬಂಟಿ ಹೋರಾಟ ಮಾಡಿದ್ದು ಯಾಕೆಂದ್ರೆ ಹೋರಾಟ ಸುಗಮವಾಗ್ಲಿ, ಈ ಮೂರ್ಖ ಆಸ್ತಿನ ಹೋರಾಟ ಇದು. ಇದಕ್ಕೆ ಹತ್ತು ಜನ ಬೇಕಾಗಿಲ್ಲ, ಹತ್ತು ಜನರ ಟೈಮ್ ಬೇಕಾಗಿಲ್ಲ. ಅದೇ ವೃಕ್ಷ ರಕ್ಷೆ, ಪಕ್ಷಿ ರಕ್ಷೆ, ಉರುಗ ರಕ್ಷೆ, ಇದಕ್ಕೆಲ್ಲ ಲಕ್ಷಾಂತರ ಜನರು ಬೇಕು. ಈ ಪುಡಿಗಾಸಿನ ಇಲ್ಲ, ಈ ಪುಡಿಗಾಸಿನ ಜನಕ್ಕೆ ಒಬ್ಬ ಸಾಕು. ನೀವು ನಿಮ್ಮಲ್ಲಿ ಅಲ್ಲ, ಈಗ ನಮ್ದು ಒಂದು ರಾಜ್ಯದಾದ್ಯಂತ ಒಂದು ಪತ್ರಿಕೆ ಇದೆ ಸತ್ಯಸಮರ ಅಂತ, ಓನ್ಲಿ ಕ್ರೈಮ್ ಬೇಸ್ಡ್ ಬರಿತೀವಿ. ಇನ್ನೊಂದು ಸ್ಥಳೀಯ ಪತ್ರಿಕೆ ಇದೆ ವಿಜಯಕಾಲ ಅಂತ. ಎಲ್ಲೋ ತುಮಕೂರಲ್ಲಿ ಕುಟ್ಟಿರೋ ಅಂತ ನೃಪತುಂಗ, ನನ್ನ ಹೆಸರು ನೃಪತುಂಗ. ನೃಪತುಂಗ ನಂಗೆ ತುಂಬಾ ಇಷ್ಟ. ನೃಪ ಅಂದ್ರೆ ಏನ್ ಹೇಳಪ್ಪ? ರಾಜ ಅಂತ. ನೃಪ ಅಂದ್ರೆ ಕಿರೀಟ. ನೃಪ ಅಂದ್ರೆ, ಸಾರಿ. ಓಕೆ, ಇಷ್ಟು ಒಳ್ಳೆ ಹೆಸರಿಟ್ಕೊಂಡಿದ್ಯಪ್ಪಿ. ಅಲ್ಲ, ನಾ ಹೇಳಿದ್ರಿ, ನಿಮ್ಮಲ್ಲಿ ಒಂದು ಮನವಿ ಅಹೋರಾತ್ರದ್ದು. ಅಹೋರಾತ್ರ ಒಬ್ಬ ಹುಚ್ಚ, ಅವನು ಹೋರಾಡ್ತಾ ಇದ್ದಾನೆ, ಜೀವ ಇರೋವರೆಗೂ ಇಂಥದ್ರ ವಿರುದ್ಧ ಹೋರಾಡ್ತಾನೆ. ಆದ್ರೆ ನಿಮ್ಮಲ್ಲೂ ಆ ಕಿಚ್ಚು ಹರಡಿದೆಯಲ್ಲ, ನಿಮ್ಮಲ್ಲೂ ಅದನ್ನ ನೀವು ನಿಮ್ಮ ಕಡೆಯಿಂದಾನೇ ಹೋರಾಡಿ. ನಿಮಗೆ ಇವನು ಯಾವತ್ತು ಸ್ವಾಗತ ಮಾಡ್ತಾನೆ, ಆದ್ರೆ ಒಬ್ಬರ ಜೊತೆ ಸೇರಿ ಹೋರಾಡಬೇಡಿ ಅಂತ ಹೇಳಿದ್ದು. ಅಂದ್ರೆ ಅಹೋರಾತ್ರ ಜೊತೆ ಸೇರಿ ಹೋರಾಡಬೇಡಿ, ನಿಮ್ಮದೇ ಕಡೆಯಿಂದ ಹೋರಾಡಿ. ಸಾಹೇಬ್ರೆ, ಈಗ ನಮ್ದು ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಿದೆ. ಯಾರು ಸರ್ ಅವನು? ಸಾಹೇಬ ಯಾರು ಹೇಳಿ ಸರ್? ಫಸ್ಟ್ ಸಾಹೇಬ್ರೆ ಅನ್ಬಿಡಿ, ಅಹೋರಾತ್ರ ಅಂತ ಹೇಳಪ್ಪ. ದಯವಿಟ್ಟು ಕ್ಷಮಿಸಿದ್ದು, ನಾನು ತುಂಬಾ ಚಿಕ್ಕೋನು, ನಿಮ್ಮ ವಿಚಾರಧಾರೆಗಳಿಗೆ ಚಿಕ್ಕೋನು, ನಿಮ್ಮ ಜ್ಞಾನಕ್ಕೆ ಚಿಕ್ಕೋನು, ನಿಮ್ಮ ಬುದ್ಧಿವಂತಿಕೆಗೆ ಚಿಕ್ಕೋನು, ಎಲ್ಲಾ ವಿಚಾರದಲ್ಲೂ ನಾನು ಚಿಕ್ಕೋನು.
ನಾನು ಏನೋ ಪತ್ರಿಕೆ ಬರೀಬಹುದು, ಬರೆಯೋ ಹುಚ್ಚಿರ್ಬೋದು, ಬಟ್ ನಿಮ್ಮಷ್ಟು ಬರವಣಿಗೆಗಳು ನಾವು ಬರೀದಲ್ಲೇ ಇರಬಹುದು. ನಾನು ನಿಮ್ಮ ಪುಸ್ತಕಗಳನ್ನ ಜಗತ್ತಿನ ಎಲ್ಲ ವಿದ್ಯೆಗಳಿಗಿಂತ ಮಿಗಿಲಾದ ವಿದ್ಯೆ ವಿನಮ್ರತೆ ಮತ್ತೆ ವಿನಯ, ಸೌಜನ್ಯ. ಆದ್ರಿಂದ ಆ ಮೂರು ನಿಮ್ಮಲ್ಲಿರೋದ್ರಿಂದ ಅಹೋರಾತ್ರನಿಗಿಂತ ದೊಡ್ಡವರು. ಅಹೋರಾತ್ರನಿಗೆ ವಿನಮ್ರತೆ ಇಲ್ಲ, ವಿನಯ ಇಲ್ಲ, ಸೌಜನ್ಯ ಇಲ್ಲ, ದುರಹಂಕಾರಿ ಇವನ್ನ ಬಿಡಿ. ನೀವು ದೊಡ್ಡವರಪ್ಪ, ನೀನು ಹಂಗೆಲ್ಲ ಮಾತಾಡ್ಬಿಡ. ವಿಷಯಕ್ಕೆ ಬರೋಣ. ವಿಷಯ ವಿಚಾರಕ್ಕೆ ನಾನು ಬರಬೇಕು ಅಂದ್ರೆ, ಸರಿಗ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಿದೆ. ಒಂದು ಪತ್ರಿಕೆನ ಮಿನಿಮಮ್ 5 ಜನ ಓದ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ ಮೀಡಿಯಾ ಬಂತು ಅಂದ್ರೆ, ಇವಾಗ ನಮ್ಮ ಮನೇಲಿ ಕರೆಂಟ್ ಇಲ್ದಲ್ಲೇ ಇರಬಹುದು 10 ಗಂಟೆಗೆ ಪ್ರಸಾರ ಆದಾಗ, ಇಲ್ಲ 12 ಗಂಟೆಗೆ ಪ್ರಸಾರ ಆದಾಗ ನಾನೆಲ್ಲ ಹೊರಗಡೆ ಹೋಗಿರ್ಬೋದು. ಬಟ್ ಪತ್ರಿಕೆ ನಿರಂತರ, ಪತ್ರಿಕೆಗೆ ಅದರದೇ ಆದಂತ ಇತಿಹಾಸ ಇದೆ. ನಾನು ಪತ್ರಿಕೆ ಮುಖಾಂತರ, ಯಾಕೆಂದ್ರೆ ನನ್ನಲ್ಲಿರೋದು ಪತ್ರಿಕೆ ಮುಖಾಂತರ ಇದು ಅಹೋರಾತ್ರ ಅವರನ್ನ ನಾನು ಹೈಲೈಟ್ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ. ಆನ್ಲೈನ್ ಜೂಜಿನ ಬಗ್ಗೆ ನೀವು ಎತ್ತಿರೋ ಧ್ವನಿನ, ಆನ್ಲೈನ್ ಜೂಜಿನ ಬಗ್ಗೆ ನೀವು ಎತ್ತಿರೋ ಧ್ವನಿನ ಕರ್ನಾಟಕದ ಜನತೆಗೆ ನಾನು ತೋರಿಸಬೇಕು ಅನ್ನೋ ಒಂದು ಆಸೆ. ಯಾಕೆಂದ್ರೆ ಎಷ್ಟೋ ಹೆಣ್ಣು ಮಕ್ಳಿಗೆ ಇದು ನಿರಂತರ ಗಂಡ ಕುತ್ಕೊಂಡಲ್ಲೆಲ್ಲ ಚೇರಲ್ಲಿ ಕುತ್ಕೊಂಡು ರಮ್ಮಿ ಆಡ್ತಾ ಇರ್ತಾನೆ, ಅಲ್ಲಿ ದುಡ್ಡುಗಳು ಆನ್ಲೈನ್ ನಲ್ಲಿ ಪೇಮೆಂಟ್ ಗಳು ಹೋಗ್ತಾ ಇರ್ತವೆ. ಸರ್, ನಮ್ ಕಾಲದಲ್ಲಿ ನಾವೆಲ್ಲ ಚಿಕ್ಕವರಿದ್ದಾಗ ನೀವು ನಾವು ತುಂಬಾ ಜನ ಹುಡುಗರು ಅಮ್ಮ ತರಕಾರಿ ತಗೊಂಡ್ಬಾರು ಅಂದ್ರೆ ಅದರಲ್ಲಿ ಗೊತ್ತಿಲ್ಲದೆ ಅಮ್ಮನ ಗೊತ್ತಿಲ್ಲದೆ 1 ರೂಪಾಯಿ ಸೈಡ್ಗೆ ಇಟ್ಕೊಂಡು ಚಾಕ್ಲೇಟ್ ಗೋಲಿ ತಗೊಂಡ ಕಾಲ ಇತ್ತು. ಆದ್ರೆ ಇವತ್ತು ಆನ್ಲೈನ್ ಅಲ್ಲಿ ವಿದ್ಯೆ ಕಲಿತಾ ಇದಾರೆ, ವಿದ್ಯಾಮಂತ್ರಿಗಳು ಕಣ್ಣು ಮುಚ್ಕೊಂಡಿದ್ದಾರೆ, ಆನ್ಲೈನ್ ಅಲ್ಲಿ ವಿದ್ಯೆ ಕಲಿತಾ ಇದಾರೆ ಮಕ್ಕಳು, ಹೈಸ್ಕೂಲ್ ಅವರು. ಅವರು ಆನ್ಲೈನ್ ರಮ್ಮಿ ಆಡ್ತಾ ಇದಾರೆ, 13 ರೂಪಾಯಿ, 39 ರೂಪಾಯಿ, 40 ರೂಪಾಯಿ ಕದ್ದು ಬಿಟ್ಟು. ಅದಕ್ಕೆ ಯಾರು ಜವಾಬ್ದಾರಿ ಹೇಳಿ ಇವಾಗ? ಸರ್, ಸರ್ಕಾರನೇ ಜವಾಬ್ದಾರಿ, ಅನುಮತಿ ಕೊಟ್ಟಿರುವಂತ ಸರ್ಕಾರ ಜವಾಬ್ದಾರಿ. ಮತ್ತೆ ಇನ್ನು ಬುದ್ಧಿ ಚಟ್ಟನಟರ ಜವಾಬ್ದಾರಿ ಅಲ್ಲ, ಖಂಡಿತ ಸರ್. ಅಂತದಕ್ಕೆ ಪ್ರಚೋದನೆ ಕೊಡುವಂತ ನಟರು ಕೂಡ ಜವಾಬ್ದಾರಿನೇ. ಆದ್ರಿಂದ ನೀವು ನಿಮ್ಮದೇ ರೀತಿಯಲ್ಲಪ್ಪಿ ನೃಪತುಂಗ, ನಿಮ್ಮದೇ ರೀತಿಯಲ್ಲಿ ನೀವೆಲ್ಲ ಬರೀರಿ ಬಂಗಾರು. ಅಹೋರಾತ್ರ ನಿಮ್ಮ ಪಾದ ಪೂಜೆ ಮಾಡ್ಬಿಡ್ತಾನೆ ನಿಮ್ಮ, ನೀವು ಬರೀರಿ. ಅದಕ್ಕೆ ಸಾಕಷ್ಟು ವಿಷಯಗಳು ಅಹೋರಾತ್ರ ಪೇಜಲ್ಲಿ ಸಿಗತ್ತೆ. ಸುಮಾರು 7 ತಿಂಗಳಿಂದ ಸತತವಾಗಿ ಬರೆದಿದ್ದಾನೆ. ನೀವು ಪ್ರಶ್ನೆಗಳನ್ನು ತಗೊಳಕಾಗಲ್ಲ ಅಷ್ಟೊಂದು ವಿಚಾರ. ಅದನ್ನ ಈ ಆಡಿಯೋನೇ ಅದಕ್ಕೆ ನಿಮಗೆ ಅನುಮತಿ ಅಂತ ತಿಳ್ಕೊಂಡು ಅದರಲ್ಲಿರೋ ಎಲ್ಲ ವಿಚಾರಧಾರೆಗಳು ನೀವು ತಗೋಬಹುದು. ಅಷ್ಟೇ ಅಲ್ಲ, ಖಂಡಿತ ಸರ್, ನಾನು ನಿಮ್ಮ ಅನುಮತಿ ಸರ್. ಬಟ್ ಈ ಆಡಿಯೋನ ಹಂಚಿಕೊಂಡ್ರೆ ಈ ಚಟನಟರ ಅಭಿಮಾನಿಗಳು ತುಂಬಾ ಖತರ್ನಾಕ್ ಆಗಿ ತೊಂದರೆ ಕೊಡ್ತಾರೆ. ಅವ್ರ ಹತ್ರ ಅನುಭವಿಸಿದಾನೆ, ನೀವು ಅನುಭವಿಸಕ್ ಸಿದ್ಧರಿದ್ದೀರಾ? ಸರ್, ಖಂಡಿತ ನೋಡಿ, ನಾವು ಪತ್ರಿಕೆಯವರು, ನಮಗೆ ನಟರು XYZ ನಟರು ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಈ ಆನ್ಲೈನ್ ವಿಚಾರ ಮಾತ್ರ. ಇಲ್ಲ, ಅದು ನೀವು ಎಲ್ಲರನ್ನೂ ನೀವು ಕ್ರಿಮಿನಾಶಕ ಅಂದ್ರೆ ಹೆಂಗ್ ಗೊತ್ತಾ ಸರ್, ಎಲೆ ಮೇಲಿರೋ ಇದಕ್ಕೂ ಮೆಡಿಸಿನ್ ಹೊಡಿಬೇಕು, ರೂಟ್ಗೂ ಮೆಡಿಸಿನ್ ಹೊಡಿಬೇಕು. ಎಲ್ಲಾ ಕಡೆ ಹೋರಾಡಿದ್ರೇನೆ ಸಾಧ್ಯ. ನೀವು ಮೂಲ ಕೊಡಿದ್ರೆ ಮೂಲ ಬಚ್ಚಿಟ್ಕೊಂಡಿದೆ ಗೊತ್ತಾ ನಿಮ್ಗೆ? ಮೂಲ ವಿದೇಶಗಳಲ್ಲಿ ಬಚ್ಚಿಟ್ಕೊಂಡಿದೆ ಗೊತ್ತಾ ನಿಮ್ಗೆ? ಅದು ನಿಮ್ಮ ಪತ್ರಿಕೆಯಿಂದ ಮೂಲ ಕೊಡಿಯೋಕ್ ಆಗುತ್ತಾ ನಿಮ್ಗೆ? 100% ಅದಕ್ಕೆ ನಾವು ನಮ್ಮ ಕರ್ನಾಟಕನ ಭದ್ರ ಮಾಡ್ಕೊಳ್ಳೋಣ, ಕರ್ನಾಟಕದ ಬೌಂಡರಿ ಒಳಗೆ ಇದು ಬರದಂಗ್ ನೋಡ್ಕೊಳ್ಳೋಣ. ಅದಕ್ಕೆ ನೀವು ಎಲ್ಲದ್ರ ವಿರುದ್ಧ ಹೋರಾಡಬೇಕು. ಆದ್ರಿಂದ ಈ ಆಡಿಯೋ ಹಾಕಿದ್ರೆ ಮತ್ತೆ ಅನುಮತಿ ಕೇಳ್ತಾ ಇದೆ ನಿಮ್ಮನ್ನ. ನಿಮಗೆ ನಾವು ಪತ್ರಿಕೆಯವರು, ನಮಗೆ ಪಕ್ಷ, ಜಾತಿ, ಧರ್ಮ ಯಾವುದು ಇಲ್ಲ. ನಮ್ಗೆ ಪಕ್ಷ ಪತ್ರಿಕಾ ಧರ್ಮ ಧರ್ಮದಲ್ಲಿ ಇವತ್ತೇ ಶತ್ರು ಪರವಾಗಿಲ್ಲ. ನಾನು ಅದರ ಬಗ್ಗೆ ನಾನು ಚಿಂತೆ ಮಾಡಲ್ಲ. ನೃಪತುಂಗ ದೇವರು ಎಂತ ಹೆಸರದು? ಆಹಾಹಾ, ಏನ್ ಖುಷಿ ಆಗ್ತಾ ಇದೆ ಗೊತ್ತಾ? ನೀ ಹತ್ರ ಮಾತ್ರ ನೀ ಯಾರು ಏನು ನಂಗೆ ಗೊತ್ತಿಲ್ಲ ಬಂಗಾರು. ಆದ್ರೆ ಮಾತು ಇಷ್ಟ ಆಯ್ತು, ತುಂಬಾ ಇಷ್ಟ. ಖಂಡಿತ ಸರ್, ಖಂಡಿತ ಸರ್, ಖಂಡಿತ ಸರ್, ಆಚಿ ಸರ್, ಏನು ತಪ್ಪೇನಿಲ್ಲ ಸರ್, ಆಚಿ ಸರ್. ನಾನು ನಿಮ್ಮ ಹೋರಾಟಕ್ಕೆ ಇವತ್ತು ಅವತ್ತು ಯಾವತ್ತು ನಾನು ಮತ್ತೆ ನನ್ನ ಪತ್ರಿಕೆ ಸದಾ ಜೊತೆಗಿರ್ತೀವಿ ಸರ್. ಓಕೆ, ನಿಮ್ಮ ಪತ್ರಿಕೆಗೆ ಅಹೋರಾತ್ರ ಒಂದು ಮನವಿ ಮಾಡ್ತಾ ಇದ್ದಾನೆ, ಬೇರೆದ್ರ ಬಗ್ಗೆ ಮಾಡಲಿಲ್ಲ, ಜೂಜ್ ಬಗ್ಗೆ ಮಾಡಲಿಲ್ಲ. ಈ ಮನವಿ ಏನಂದ್ರೆ, ತುಮಕೂರಿಂದ ತರೀಕೆರೆ ಚಿತ್ರದುರ್ಗದ ನಮ್ಮ ಭದ್ರಾವತಿವರೆಗೂ ರಸ್ತೆಯಲ್ಲಿ ಸುಮಾರು 3,800 ಸುಮಾರು 300-400 ವರ್ಷದ ಮರಗಳನ್ನ, ರೋಡ್ ಸೈಡ್ ಮರಗಳನ್ನ ಕಡಿತಾ ಇದ್ದಾರೆ ಸರ್ಕಾರ. ಬರ್ಡ್ ಆಗ್ಬಿಡುತ್ತೆ, ಬಸ್ ಕೂಡ ಸುಟ್ಟೋಗುತ್ತೆ ಅಷ್ಟು ಬಿಸಿಲು. ಆ ಬರ್ಡ್ ಆಗ್ಬಿಡುತ್ತೆ, ಮತ್ತೆ ಅಲ್ಲಿರೋ ಬರ್ಡ್ಸ್ ಆ ಒಂದೊಂದು ಮರದ ಮೇಲೆ ಕಡಿಮೆ ಅಂದ್ರೆ 200 ಹಕ್ಕಿಗಳ ಸಂತತಿ ಇರುತ್ತೆ. ಎಷ್ಟು ಅನಾಥವಾಗ್ಬಿಡುತ್ತೆ. ಇದ್ರ ವಿರುದ್ಧನು ನೀವು ಬರೀರಪ್ಪ. ಖಂಡಿತ ಸರ್, ಖಂಡಿತ ಸರ್. ಥ್ಯಾಂಕ್ ಯು ಬಂಗಾರು. ಅಲ್ಲಿ ಇಲ್ಲಿಂದಾನೆ ನಿಮ್ಮ ಚರಣ ಸ್ಪರ್ಶ ಮಾಡ್ತಾ ಇದ್ದೇನೆ ಅಹೋರಾತ್ರ. ಎರಡು ವಿಚಾರಗಳಿಗೆ
ನಾವು ನಿಜವಾಗ್ಲೂ ನಿಮಗೆ ಇಲ್ಲಿಂದಲೇ ನಮಸ್ಕಾರ ಮಾಡ್ತಾ ಇದೀವಿ. ನಿಮ್ಮ ಹತ್ರ ಮಾತಾಡಿದ್ದೆ ನನ್ನ ಸೌಭಾಗ್ಯ. ನಾನು ಇಲ್ಲಿ ಪತ್ರಿಕೆಯವನಾಗಿ ಮಾತಾಡ್ತಿಲ್ಲ, ಒಬ್ಬ ಕೇವಲ ನೃಪತುಂಗನಾಗಿ ಮಾತಾಡ್ತಿದ್ದೀನಿ. ನಿಮ್ಮ ಹತ್ರ ಮಾತಾಡಿದ ಸೌಭಾಗ್ಯ. ನಿಮ್ಮ ಹೋರಾಟಕ್ಕೊಂದು ದೊಡ್ಡ ಸಲಾಮ್. ನಮ್ಮ ಪತ್ರಿಕೆ ಸದಾ ನಿಮ್ಮ ಜೊತೆ.